ಆಶೀರ್ವಾದ ಮಾಡಣ್ಣ. ಅಣ್ಣ ಹತ್ತಿಗಮ್ಮ ಎಲ್ಲ ಅಣ್ಣ ಒಳಗಡೆ ಇದೆಯಲ್ಲಪ್ಪ. ಮಂಗಳ ಮಂಗಳ ಹತ್ತಿಗಮ್ಮ ಆಶೀರ್ವಾದ ಮಾಡಮ್ಮ. ಅಣ್ಣ ಈ ಸಲ ಹಬ್ಬಕ್ಕೂ ನಿನಗೂ ಅತಿಗೂ ಮತ್ತು ರಣಧೀರನಿಗೆ ಹೊಸ ಬಟ್ಟೆನ ತಂದಿದ್ದೇನೆ. ಹೌದು ರಣಧೀರಣ್ಣ, ಎಲ್ಲರೂ ನಾ ಕಾಣ್ತಾ ಇಲ್ಲ. ಅವನು ಬೆಳಗ್ಗೆ ಹೋದವನು ಬಂದಂತೆ ಕಾಣುತ್ತಿಲ್ಲ. ಅದರಲ್ಲಿ ಕುಸ್ತಿ ಹಾಕಡಕ್ಕಂತ ಎಲ್ಲಿಗೆ ಹೋಗಿದ್ದಾನೆ ಯಾರಿಗೆ ಗೊತ್ತು? ಅಣ್ಣ ನನಗೆ ಮುಂದಿನ ತಿಂಗಳಿನಿಂದ ಪ್ರಮೋಷನ್ ಕೊಟ್ಟಿದ್ದಾರೆ. ಇದರಲ್ಲಿ 10,000 ಹಣ ಇದೆ, ತೆಗೆದುಕೊಳ್ಳಿ ಅಣ್ಣ. ಹದಿನೈದು 1,000 ಇದೆ, ಬಂದು ಕೊಡ್ತೇನೆ ಅಂತ ಹೇಳಿದ್ದೆ. ಇದೇನಪ್ಪ ಇದರಲ್ಲಿ 5,000 ಕಡಿತ ಮಾಡಿದ್ದೀಯಲ್ಲ. ನೋಡಿ ನಮಗೆಲ್ಲ ಮನೆ ಮುಂದೆ ಬಟ್ಟೆ ತೆಗೆದುಕೊಂಡು ಬೈತಾರೆ, ಅದ ಅಂತಲೇ ತಂದಿರ್ಬೇಕು ಅಲ್ವೇಮ್ಮ ಇದನ್ನ? ಹತ್ತಿಗಮ್ಮ ನನಗೆ ಪರಿಚಯದವರಿಗೆ ಹುಷಾರಿರಲಿಲ್ಲ, ಅವರ ಹತ್ತಿರ ದುಡ್ಡು ಇರಲಿಲ್ಲ, ಅವರಿಗೆ ಆಸ್ಪತ್ರೆಗೆ ಹೋಗಲು 5,000 ದುಡ್ಡು ಕೊಟ್ಟು ಬಂದೆ. ಪರಿಚಯದವರಂದ್ರೆ ಯಾರವರು? ಬಾಯ್ ಫ್ರೆಂಡ್ ಅಥವಾ ಗರ್ಲ್ ಫ್ರೆಂಡ್? ಅಣ್ಣ ಗರ್ಲ್ ಫ್ರೆಂಡ್ ಆಗಿದ್ದರೆ ನೇರವಾಗಿ ಮನೆಗೆ ಕರೆದುಕೊಂಡು ಬರ್ತಿದ್ದೆ. ವೈದ್ಯರ ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಪ್ಪ, ಯಾಕಂದ್ರೆ ಈ ಮನೆಯ ಕೆಲಸ ಮಾಡಿ ಮನೆ ಸಾಕು ಸಾಕಾಗಿದೆ ನನಗೆ. ಒಬ್ಬ ತಂಗಿ ಬಂದ್ರೆ ನಾನು ಕೂಡ ಕೂತಿಕೊಂಡು ವಿಶ್ರಾಂತಿ ತೆಗೆದುಕೊಳ್ಬಹುದು. ಹತ್ತಿಗಮ್ಮ ಹಾಗೇನಾದರೂ ನಾನು ಮದುವೆ ಆಗಬೇಕಂದರೆ ನೀವು ಇಬ್ಬರು ಹೆಣ್ಣು ನೋಡಬೇಕು, ಆವಾಗ ನಾನು ಮದುವೆ ಆಗಬೇಕು. ಅದಿರಲಿ ಅಣ್ಣ, ಶಾಲೆ ಕೆಲಸ ಎಲ್ಲಿವರೆಗೆ ಬಂತಣ್ಣ? ಶಾಲೆಯ ಕೆಲಸ ಸರಳವಾಗಿ ಸಾಗುತ್ತಿದೆ. ಆದರೆ ಶಾಲೆ ಪಕ್ಕದಲ್ಲಿರುವ 5 ಎಕರೆ ಜಮೀನಿನ ಮೇಲೆ ಪ್ರಭು ಅಂತ ಮಾಡುತ್ತಾರೆ, ಅದಕ್ಕೆ ಹಣ ಕೊಡೋದಿಲ್ಲ ಎಂದಿದ್ದಾರೆ. ಗುಂಡಗಳನ್ನು ಬಿಟ್ಟು ಅನಿಸ್ತಾರಂತೆ. ಅಣ್ಣ ಮಾಜಿ ಸೈನಿಕನಾದ ನೀನು ಈ ರೀತಿ ಅದರುವುದು ತಪ್ಪು. ನಮ್ಮಂತ ಬಡವರು ಮನೆ ಕೆಲಸಕ್ಕೆ ಕೈ ಹಾಕಿದ ಅಡ ತಡೆ ಬರುವುದು ಸಹಜ. ಹಾಗಂತ ಹಿಂದರಿವುದು ಯಾವ ಅರ್ಥವಲ್ಲ. ಶ್ರೀಮಂತರಿಗೆ ಅಣ್ಣ ಆಶೀರ್ವಾದ ಇದ್ದರೆ ನಮ್ಮಂತ ಬಡವರಿಗೆ ಜನ ಆಶೀರ್ವಾದ ಇದ್ದೇ ಇರುತ್ತೆ. ಅಣ್ಣ ನಿನ್ನ ಮನದ ಆಶೆ ಏನಿರಲಿ ಅದನ್ನು ನಾವು ನಿಷ್ಠಾರ್ಥದಿಂದ ನೆಸ್ತೇವೆ. ಯಾವುದಕ್ಕೂ ಆಲೋಚಿದಿರಲ್ಲ ವಿಕ್ರಮ್. ರಣವೀರ ನನಗೆ ಜೀವನದಲ್ಲಿ ದೊಡ್ಡ ಮಹದಾಶೆ ಶಾಲೆ ಕಟ್ಟಿಸಿ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸ ಕೊಡುವುದಾಗಿದೆ. ಆಗಿನ ಕಾಲದಲ್ಲಿ ನಾನು ವಿದ್ಯಾವಂತನಾದರೂ ಸೈನ್ಯ ಸೇರಿ ದೇಶ ಸೇವೆ ಮಾಡಿದೆ. ದೇಶ ಸೇವೆ ಮಾಡಿ ನಿವೃತ್ತಿಯಲ್ಲಿ ಬಂದ ಹಣ ಸ್ವಾರ್ಥಕ್ಕೆ ಉಪಯೋಗಿಸದೆ ಬಡ ಮಕ್ಕಳ ಶಾಲೆ ಅಂತ ನಾನು ಬಡಿದಾಡುತ್ತಿದ್ದೇವೆ. ಇದಕ್ಕೆ ಸರ್ಕಾರದಿಂದ ಯಾವುದು ತೊಂದರೆ ಬರದಿದ್ದರೂ ಆ ಅನಂತ ಪಾಪಿಗಳು ತೊಂದರೆ ಕೊಡುತ್ತಿದ್ದಾರೆ. ನೋಡಿ ಮಕ್ಕಳಂತೆ ಹುಡುಗಿಯಂತೆ ಮೈದಿರುವಾಗ ನೀವೇ ಚಿಂತೆ ಮಾಡ್ತಾ ಇದ್ದೀರಾ? ಎಲ್ಲ ಸರಿ ಊಟ ಮಾಡೋಣ. ಅದಿಯಮ್ಮ ಬಹಳ ದಿನದ ನಂತರ ಎಲ್ಲರೂ ಒಂದಾಗಿ ಊಟ ಮಾಡುತ್ತಿದ್ದೇವೆ. ಈ ಸಮಯದಲ್ಲಿ ಒಂದು ಹಾಡನ್ನಾದರೂ ಆಡಿ ನಾವು ಸಂತೋಷದಿಂದ ನುಡಿತೇವೆ. ಹೌದು ಮಗಳ, ಈ ಸಮಯದಲ್ಲಿ ಒಂದು ಹಾಡನ್ನಾಡಿ ನಿನ್ನ ಮೈದಿನರನ್ನು ಸಂತೋಷದಲ್ಲಿ ಮಾಡುವಂತೆ ಮಾಡು. ಆಯ್ತು, ನೀವಿಷ್ಟರಂತೆ ಖಂಡಿತ ಆಡುತ್ತೇನೆ. ಸಾಮಾನ್ಯ
Thank you.